ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನಮ್ಮ ನಡುವೆ ಅದೆಷ್ಟೋ ಕಲಾವಿದರಿದ್ದಾರೆ. ಇಲ್ಲೊಬ್ಬ ಕಲಾವಿದ ಗಂಟಲಲ್ಲೇ ವೀಣೆ ನುಡಿಸ್ತಾರೆ, ಗಂಟಲಲ್ಲೇ ಹಾಡಿನ ನಿನಾದ ಮೂಡಿಸ್ತಾರೆ. ಹೌದಾ ಅನ್ಬೇಡಿ, ನೀವೇ ನೋಡಿ. ಇವರು ಶ್ರೀನಿವಾಸ್. ಗಂಟಲಲ್ಲಿ ವೀಣೆಯಂತೆ ಸ್ವರ ಹೊರಡಿಸುವ ಮೂಲಕ ಎಲ್ಲರನ್ನ ಮೋಡಿ ಮಾಡುವ ಚಾಣಾಕ್ಷ. ಬಾಲ್ಯದಿಂದಲೇ ವಿವಿಧ ದೇವರ ಹಾಡುಗಳು, ಸಿನಿಮಾ ಹಾಡುಗಳನ್ನ ಗಂಟಲಲ್ಲೇ ವೀಣೆಯಂತೆ ಸ್ವರ ಹೊರಡಿಸೋದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಈ ಸಭೆ ಸಮಾರಂಭಗಳಲ್ಲಿ ಆಗಾಗ್ಗೆ ನನಗೆ ಆಹ್ವಾನ ಸಿಗ್ತಾ ಇರ್ತದೆ, ಹಾಡ್ತಾ ಇರ್ತೀನಿ. ಎಷ್ಟೇ ಶಬ್ದ ನಿಶ್ಶಬ್ದವಾಗಿ ಆಗೋ ರೀತಿ ನಾನು ಹಾಡ್ತಾ ಇರ್ತೀನಿ. ನಾನು ಈ ಒಂದು ವಿದ್ಯೆಯನ್ನು ದೈವ ಕೃಪೆಯಿಂದ ಪಡೆದಿದ್ದೇನೆ, ಸತತವಾಗಿ ಹಾಡ್ತಾ ಇರ್ತೇನೆ. ಇನ್ನು ಕೋಣನಕುಂಟೆಯವರಾದ ಶ್ರೀನಿವಾಸ್ ಹೆಚ್ಚಾಗಿ ದೇವರ ಹಾಡುಗಳಿಗೆ ಸ್ವರ ಹೊರಡಿಸ್ತಾರೆ. ದೇಗುಲದಲ್ಲಿ ಭಕ್ತರು ಹಾಡ್ತಿದ್ರೆ ಇವರು ವೀಣೆ ನುಡಿಸೋದು ಕೇಳೋದೇ ಇಂಪು. ಭೋಗ ಭಾಗ್ಯಗಳ ತಲೆ ಕೊಡುವ, ಭೋಗ ಭಾಗ್ಯಗಳ ತಲೆ ಕೊಡುವ, ಭಕ್ತ ಬಾಂಧವರು ಎನಿಸಿರುವ. ಭೋಗ ಭಾಗ್ಯಗಳ ತಲೆ ಕೊಡುವ, ಭಕ್ತ ಬಾಂಧವರು ಎನಿಸಿರುವ. ಲೋಕ ಪೂಜಿತರು ನೀವೆಲ್ಲ, ಲೋಕ ಪೂಜಿತರು ನೀವೆಲ್ಲ, ಏಕೆ ಪಂಥ ಬಿಡು ಸರಿಯಲ್ಲ. ಆಮೇಲೆ ಇವರು ಚೆನ್ನಾಗಿ ಹಾಡ್ತಾರೆ. ಮೂಗಿನಲ್ಲಿ ವೀಣೆ ಗೀಣೆ ಎಲ್ಲ ನಡೆಸ್ತಾರೆ. ಒಳ್ಳೆ ಭಕ್ತಿಯಿಂದ ಗೀತೆಗಳು ಆಡ್ತಾರೆ ಅನ್ನೋದು. ಮೂಗಿನಲ್ಲಿ ವೀಣೆ ಮೂಗಿನಲ್ಲಿ ವೀಣೆಯಲ್ಲಿ ಮಾರಿಸಿ ಆಡ್ತಾರೆ. 70 ವರ್ಷ ವಯೋಮಾನದ ಇಂಥ ಒಬ್ಬ ಅಪ್ರತಿಮ ಕಲಾವಿದ ತನ್ನ ಪಾಡಿಗೆ ತಾನು ಕಲಾ ಸಾಮರ್ಥ್ಯ ಮೆರೆಯುತ್ತಿದ್ದಾನೆ. ಗುರುತಿಸುವವರು ಮಾತ್ರ ತೀರಾ ಕಡಿಮೆ. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.